ಒರಿಸ್ಸಾದಲ್ಲಿ 57,000 ಉದ್ಯೋಗ ಖಾಯಂ. ಸರ್ಕಾರಿ ಗುತ್ತಿಗೆ ನೌಕರಿ ಪದ್ಧತಿಗೆ ಫುಲ್ ಸ್ಟಾಪ್. ಒಡಿಶಾ ಸರ್ಕಾರದಲ್ಲಿ ಅಲ್ಲಿರ್ತಕ್ಕಂತ ಮುಖ್ಯಮಂತ್ರಿಗಳು ನವೀನ್ ಪಟ್ನಾಯಕ್ ಅಂತ ಅವರೊಂದು ಆದೇಶ ಹೊರಡಿಸಿದ್ದಾರೆ. ಅಲ್ಲಿ 57,000 ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಅವ್ರನ್ನ ಆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ರದ್ದು ಮಾಡಿಸ್ಬಿಟ್ಟು ಅವರಿಗೆಲ್ಲ ಖಾಯಂ ಮಾಡಿದ್ದಾರೆ. ಅದು ಆಲ್ರೆಡಿ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿದ್ದಾರೆ, ಎಲ್ಲರೂ ಅನುಮೋದನೆ ಮಾಡಿದ್ದಾರೆ ಕ್ಯಾಬಿನೆಟ್ಟಲ್ಲಿ. ವಿತ್ ಇನ್ ಎ ವೀಕ್ ಅದು ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಒಡಿಶಾ ಸರ್ಕಾರ ಮಾಡಿದ್ದನ್ನು ಕರ್ನಾಟಕ ಸರ್ಕಾರ ಯಾಕೆ ಮಾಡಲ್ಲ? ನಮ್ಮಲ್ಲಿರ್ತಕ್ಕಂಥವ್ರು ಒಡಿಶಾ ಗೌರ್ಮೆಂಟ್ ಮಾಡಿದ್ಮೇಲೆ ನಮ್ಮ ದೇಶದಲ್ಲಿ ನಾವು ಎಲ್ಲ ಒಂದೇ ದೇಶ ಅಲ್ವಾ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಬಾರ್ದು? ನಾನೀಗ ಕಳಕಂಠವಾಗಿ ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಆಲ್ರೆಡಿ ಕಾಯಂ ಇದರಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಯಾರು ಗ್ರೂಪ್ ಡಿ, ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಬಿ ಈ ಮೂರು ಕೇಳಿದವ್ರಿಗೆ ಯಾರ್ಯಾರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ದಯಮಾಡಿ ನೀವು ರೆಗ್ಯುಲರೈಸ್ ಮಾಡಿಬಿಡಿ. ಗುತ್ತಿಗೆ ಪದ್ಧತಿ ನಿಲ್ಲಿಸಿ ಕಾಯಂ ಪದ್ಧತಿ ಜಾರಿಗೊಳಿಸಿ. ಯಾಕೆ ಒಂದು ರಾಜ್ಯ ಮಾಡಿದ್ಮೇಲೆ ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಬಾರ್ದು? ಇದರಿಂದ ನಮಗೆ ಅಂತ ಇದು ಎಕ್ಸ್ಪೆಂಡಿಚರ್ ಆಗೋದಿಲ್ಲ. ಯಾಕೆಂದರೆ ಒಂದು ದಿನಕ್ಕೆ 1,000 ರೂಪಾಯಿ ಪೆಟ್ರೋಲಿಗೆ, 3,000 ರೂಪಾಯಿ ಒಂದು ಅಧಿಕಾರಿಗೆ ಗಾಡಿಗೆ ನೀವು ಖರ್ಚು ಮಾಡಿ ಒಂದು ವರ್ಷಕ್ಕೆ 3,600 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಅವಾಗ ವೃತಾ ಪೋಲಾಗ್ತಾರೆ. ಅವಾಗ ಈ ಬರೀ ಒಂದೂವರೆ ಸಾವಿರ ಕೋಟಿ ಖರ್ಚಾಗುವಂಥ ನಮ್ಮ ಎಂಪ್ಲಾಯೀಸ್ಗೆ ನೀವು ಯಾಕೆ ಕೊಡಬಾರ್ದು? ಒಂದ ಉದ್ಯೋಗ ಖಾಯಂ ಮಾಡಿ, ಇಲ್ಲ ನ್ಯಾಯಯುತವಾಗಿ ಸಂಬಳ ಕೊಡಿ. ಇದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಯಾರು ತೊಗೊಳ್ತಾ ಇದ್ದೀರಾ, ಯಾರು ಕೆಲಸ ಆಲ್ರೆಡಿ ಮಾಡ್ತಾ ಇದ್ದಾರೆ, ಅವ್ರನ್ನ ರೆಗ್ಯುಲರೈಸ್ ಮಾಡಿ. ಅವ್ರನ್ನ ಯಾಕೆ ನೀವು ರೆಗ್ಯುಲರೈಸ್ ಮಾಡೋದಿಲ್ಲ? ಬೇಡ, ನೀವು ರೆಗ್ಯುಲರೈಸ್ ಅಂತ ಒಂದು ಕಾಯಂ ಮಾಡಿದ್ವಿ ಅಂತ ಕೊಡಲೇಬೇಡಿ. ಅಟ್ಲೀಸ್ಟ್ ಅವ್ರಿಗೆ ರೆಗ್ಯುಲರ್ ಆಗಿ ಯಾರು ಸಂಬಳ ತೊಗೊಳ್ತಾ ಇದ್ದಾರೆ, ರೆಗ್ಯುಲರ್ ಎಂಪ್ಲಾಯಿ ಏನು ತೊಗೊಳ್ತಾರೆ, ದಿ ಸೇಮ್ ಸ್ಯಾಲ್ರಿ ಅವ್ರು ಕೊಡಿ ಸಾಕು. ನೀವು ನಿಮ್ಮ ಸಂಬಳ ಜಾಸ್ತಿ ಮಾಡ್ತೀರಾ, ಗುತ್ತಿಗೆ ನೌಕರರಿಗೆ ಸಂಬಳ ಕೊಡಲೇನು ಕಷ್ಟ? ಅಧಿಕಾರಿಗಳು ಮಾತ್ರ ಮಾಡ್ತೀರಾ, ನೌಕರರಿಗೆ ಮಾಡೋದಿಲ್ಲ. ಇದು ಯಾವ ಕಾನೂನು? ಇದು ಯಾಕೆ ಈ ರೀತಿ ಮಾಡಬೇಕು? ಇದು ಮಲ್ತಾಯಿ ದ್ರೋಹ ಮಾಡ್ತಾ ಇರ್ದಲ್ವಾ, ಮಲ್ತಾಯಿ ದ್ರೋಹ ಇದು. ಇದನ್ನು ದಯಮಾಡಿ ಈಗಲಾದರೂ ಆ ಒಡಿಶಾದ ಆದೇಶ ತರಿಸ್ಕೊಂಡು ತಕ್ಷಣ ನೀವು ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದು ನಾನು ನಮ್ರತೆಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್